ವರ್ಷದ ವ್ಯಾಲೆಂಟೈನ್ಸ್ ಡೇಗೆ ಸುಮಾರು 5 ಲಕ್ಷ ಹೂ ಬರುತ್ತೆ. 12ನೇ ತಾರೀಕು ನಮಗೆ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಫ್ಲವರ್ ಆಪ್ಷನ್ ಸೆಂಟ್ರಲ್ಲಿ. ಪ್ರತಿ ವರ್ಷ ನಮಗೆ ಮೊದಲ 15 ದಿನ ಫೆಬ್ರವರಿ ಮೊದಲ 15 ದಿನ ನಮಗೆ ವ್ಯಾಲೆಂಟೈನ್ಸ್ ಡೇ ಸೀಸನ್ ಅಂತ. ಅದರಲ್ಲೂ 8ನೇ ತಾರೀಕಿಂದ 13ನೇ ತಾರೀಕು ನಮಗೆ ಪೀಕ್ ಟೈಮ್, 12ನೇ ತಾರೀಕು ಇಡೀ ವರ್ಷದ ಪೀಕ್. ಅವತ್ತು ಸುಮಾರು 5 ಲಕ್ಷ ಹೂ ಎಕ್ಸ್ಪೆಕ್ಟೇಷನ್ ಇದೆ. ಕಳೆದ ವರ್ಷ ಸುಮಾರು 4.5 ಲಕ್ಷ ಹೂ ಬಂದಿತ್ತು, ಈ ವರ್ಷ ಒಂದು 5 ಲಕ್ಷಕ್ಕೂ ಹೆಚ್ಚು ಹೂ ಬರಂತದಿದೆ. ಇಲ್ಲಿಂದ ದೇಶದ ಬೇರೆ ಬೇರೆ ಮೆಟ್ರೋ ಸಿಟಿಗಳಿಗೆ ಇಲ್ಲಿಂದ ಪಾರ್ಸೆಲ್ ಆಗುತ್ತೆ. ನಮ್ಮ ದೇಶದಿಂದ, ಅದು ಬೆಂಗಳೂರು ಏರ್ಪೋರ್ಟಿಂದ, ಸುಮಾರು 45-50 ಲಕ್ಷ ಫ್ಲವರು ವ್ಯಾಲೆಂಟೈನ್ಸ್ ಡೇಗೋಸ್ಕರನೇ ಈ ಸೀಸನಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ಐಫ್ಯಾಬಲ್ಲಿ ಸುಮಾರು 25 ಕೋಟಿ ಟರ್ನ್ ಓವರು ಇಡೀ ವರ್ಷದಲ್ಲಾಗುತ್ತೆ ಬರೀ ರೋಸಿಂದಲೇ. ಹಾಗೆ ಈ ಸೀಸನ್ಗೋಸ್ಕರನೇ ಎಲ್ಲ ಗ್ರೋವರ್ಸು ಬೈಯರ್ಸು ಎಲ್ಲರೂ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಸೀಸನಿಂದ ಹೆಚ್ಚು ಇನ್ಕಮು ಗ್ರೋವರ್ಸ್ಗೆ ಸಿಗಂಥದ್ದಿರುತ್ತೆ. ಪ್ರೊಡಕ್ಷನ್ ಕಾಸ್ಟು 2.5 ರೂಪಾಯಿ ಬಂದರೂ ವ್ಯಾಲೆಂಟೈನ್ಸ್ ಡೇ ಸೀಸನ್ನಲ್ಲಿ ತುಂಬ ಹೆಚ್ಚಿನ ಗ್ರೋವರ್ಗಳಿಗೆ 15 ರೂಪಾಯಿ 14 ರೂಪಾಯಿ 16 ರೂಪಾಯಿ ಅವರೇಜೇ ಸಿಗ್ತಾ ಇರುತ್ತೆ. ಅಷ್ಟು ಮಾರ್ಜಿನ್ ಇಂಥ ಸೀಸನಲ್ಲಿ ಸಿಗುತ್ತೆ. ಇನ್ನು ನಮ್ಮ ಹತ್ರ ಇಲ್ಲಿ ಫೆಸಿಲಿಟಿ ಏನಿದೆ ಅಂದರೆ 4 ಕೋಲ್ಡ್ ಸ್ಟೋರೇಜ್ ಇದೆ, ಡಿಸ್ಪ್ಲೇ ಸೆಕ್ಷನ್ ಇದೆ, ಆಪ್ಷನ್ ಸಾಫ್ಟ್ವೇರ್ ಇದೆ. ಈ ರೀತಿ ಒಂದು ಆಪ್ಷನ್ ಸೆಂಟ್ರು ಇಡೀ ದೇಶದಲ್ಲಿ ಬೇರೆ ಏನು ಫೆಸಿಲಿಟಿ ಇಲ್ಲ. ಹಾಗಾಗಿ ಈ ಫೆಸಿಲಿಟಿನ ದೇಶದ ಬೇರೆ ಬೇರೆ ಭಾಗದಲ್ಲಿರೋಂಥ ಮೆಟ್ರೋ ಸಿಟಿಯ ಬೈಯರ್ಸ್ಗಳು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಬೆಂಗಳೂರು ಮತ್ತು ಸುತ್ತಮುತ್ತ ಪ್ರದೇಶದಲ್ಲಿರುವಂಥ 4-5 ಡಿಸ್ಟ್ರಿಕ್ಕು, ಹಾಗೆಯೇ ಆಂಧ್ರದ ಗ್ರೋವರ್ಗಳು, ಹಾಗೆ ತಮಿಳ್ನಾಡಿನ ಗ್ರೋವರು, ಇವರೆಲ್ಲರೂ ಇದರ ಉಪಯೋಗ ಪಡ್ಕೋತಾ ಇದ್ದಾರೆ. ಈ ರೀತಿಯ ಆಪ್ಷನ್ ಸೆಂಟರ್ಗಳು ದೇಶದಾದ್ಯಂತ ಆದಾಗ ಫ್ಲೋರಿಕಲ್ಚರ್ ಇಂಡಸ್ಟ್ರಿ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಪುಷ್ಪ ಹರಾಜು ಕೇಂದ್ರ ಬೆಂಗಳೂರಿನಿಂದ ನಾವು ಫ್ಲೋರಲ್ ಸ್ಟುಡಿಯೋ ಅಂತ ಹೇಳಿ ಒಂದು ಮಾಡಿದ್ವಿ, ಪುಷ್ಪ ಮಾರುಕಟ್ಟೆಗೋಸ್ಕರ ಟ್ರೈನಿಂಗ್ ಸೆಂಟರ್ ಅಂತ ಮಾಡಿದ್ವಿ, ಅದು ಕೆಲವೇ ದಿನಗಳಲ್ಲಿ ಓಪನ್ ಆಗೋದಿದೆ. ಈ ರೀತಿ ಫ್ಲೋರಿಕಲ್ಚರ್ ಇಂಡಸ್ಟ್ರಿ ಡೆವಲಪ್ಮೆಂಟ್ಗೋಸ್ಕರ ತುಂಬ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ವ್ಯಾಲೆಂಟೈನ್ಸ್ ಡೇಗೋಸ್ಕರ ವರ್ಷಪೂರ್ತಿ ಕಾದಂಥ ಗ್ರೋವರ್ಗಳು ಮತ್ತು ಬೈಯರ್ಗಳಿಗೆ ಇದೊಂದು ಹಬ್ಬದ ವಾತಾವರಣದ ರೀತಿ ಇದೆ. ಐಫ್ಯಾಬ್ನ ಸುತ್ತಮುತ್ತಲೂ ಹೆಚ್ಚು ಚಟುವಟಿಕೆ ನಡೆಯುವಂಥದ್ದು 12ನೇ ತಾರೀಕು.